ಮಡಿಕೇರಿ ತಾಲೂಕಿನ 10ನೇ ಕನ್ನಡ ಸಾಹಿತ್ಯ ಪರಿಷತ್ತು ಎರನಾಳ ಗ್ರಾಮದ ಶ್ರೀ ಬ್ರಹ್ಮಾನಂದ ಅಜ್ಜನವರ ಕಾಳಿಕಾದೇವಿ ದೇವಸ್ಥಾನದ ರಾಜ ಲಕಮಗೌಡ ಸರ್ ದೇಸಾಯಿ ವೇದಿಕೆಯಲ್ಲಿ ಜರುಗಿತು. ಎರನಾಳದ ಬ್ರಹ್ಮಾನಂದ ಅಜ್ಜನವರ ದಿವ್ಯ ಸಾನ್ನಿಧ್ಯದಲ್ಲಿ ಚಿಕ್ಕೋಡಿಯ ಚರಮೂರ್ತಿ ಮಹಾಸ್ವಾಮಿಗಳು, ಹತ್ತರಗಿಯ ಗುರುಸಿದ್ಧ ಮಹಾಸ್ವಾಮಿಗಳು ಹಾಗೂ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜರುಗಿದ ಸಮ್ಮೇಳನವನ್ನು ಧಾರವಾಡ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಕೆಬಿ ಗುಡಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ದೇಶಪಾಂಡೆ ಶ್ರೀಗಳನ್ನು ಮತ್ತು ಗಣ್ಯರನ್ನು ಸಾಹಿತಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಹುಕ್ಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ದೇಶದಲ್ಲಿಯೇ ಪ್ರಥಮ ಬಾರಿಗೆ ನಾಡಿನ ಹಿರಿಯ ಖ್ಯಾತ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಡಾಕ್ಟರ್ ಚಂದ್ರಶೇಖರ ಕಮ್ಮಾರವರ ಹುಟ್ಟೂರಾದ ಗೋಡಗೇರಿ ಗ್ರಾಮದಲ್ಲಿ ಸಾಹಿತ್ಯ ಭವನ ಕಟ್ಟುವ ಮೂಲಕ ಹುಕ್ಕೇರಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಕಾರ್ಯನಿರ್ವಹಿಸುತ್ತಿದೆ ಎಂದರು. ವೇದಿಕೆ ಮೇಲೆ ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಇಚ್ಚಂಗಿ, ಜಿಲ್ಲಾ ಅಧ್ಯಕ್ಷೆ ಶ್ರೀಮತಿ ಮಂಗಲಾ ಮೆಟಗುಡ್, ಮಾಜಿ ಸಚಿವ ಶಶಿಕಾಂತ್ ನಾಯಿಕ್, ಎಲ್ವಿ ಪಾಟೀಲ್, ಪಿಇಒ ಮೋಹನ್ ದಂಡಿನ್, ಕಾರ್ಯದರ್ಶಿ ಶಿವಾನಂದ ಗುಂಡಾಳಿ, ಬಾಬು ನಾಯಿಕ್ ಉಪಸ್ಥಿತರಿದ್ದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ, ಗಡಿನಾಡಿನ ಕನ್ನಡಿಗರು ಅನ್ಯ ಭಾಷೆ ಜನರ ಜೊತೆ ಅನನ್ಯವಾಗಿ ಜೀವನ ಸಾಗಿಸುತ್ತಿದ್ದಾರೆ. ಅವರಿಗೆ ಯಾವುದೇ ಭಾಷಾ ಗೊಂದಲ ಇಲ್ಲ. ಕೇವಲ ರಾಜಕಾರಣಿಗಳು ಮಾತ್ರ ಗಡಿ ವಿಷಯವನ್ನು ಜೀವಂತ ಇಡುವ ಕೆಲಸ ಮಾಡುತ್ತಿವೆ ಎಂದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ವಿವಿಧ ತಾಲೂಕುಗಳ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಸಾಹಿತಿಗಳು, ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ನಂತರ ವಿವಿಧ ಸಾಹಿತಿಗಳಿಂದ ಗೋಷ್ಠಿಗಳು ಜರುಗಿದವು. ರಾಜ್ಯದಲ್ಲಿ ಒಟ್ಟು 17 ಸ್ಥಳಗಳಲ್ಲಿ ಕನ್ನಡ ಸಾಹಿತ್ಯ ಭವನ ಮಂಜೂರಾಗಿತ್ತು. ಅದರಲ್ಲಿ ಮೊಟ್ಟ ಮೊದಲು ಕನ್ನಡ ಸಾಹಿತ್ಯ ಭವನವನ್ನು ಕಬ್ಬಾಳ ಹೆಸರಿನಲ್ಲಿ ಹುಕ್ಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ನಿರ್ಮಿಸಿತ್ತು ಅಂತ ಹೇಳಿ ನನಗೆ ಬಹಳ ಅಭಿಮಾನ ಆಗ್ತದೆ. ಅಧ್ಯಕ್ಷರಾದ ಪ್ರಕಾಶ್ ದೇಶಪಾಂಡೆ ಅಣ್ಣನವರಿಗೆ ಹಾಗೂ ಈ ಮಠದ ಮಹಾಸ್ವಾಮಿಗಳಾದ ಬ್ರಹ್ಮಾನಂದ ಮಹಾಸ್ವಾಮಿಗಳಿಗೂ ಕೂಡ ಅಭಿನಂದಿಸುತ್ತೇವೆ. ಉಮೇಸಭರಿತವಾಗಿ ಉತ್ಸಾಹಭರಿತವಾಗಿ ಸಮ್ಮೇಳನ ಜರುಗಿಸ್ತಾ ಇದ್ದೇವೆ. ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ. ಒಳನಾಡಿನವರು ನಾವು ಅಷ್ಟೇ ಅಲ್ಲ, ನಿಮ್ಮೊಂದಿಗೆ ನಾವು ಯಾವತ್ತೂ ಇರುತ್ತೇವೆ ಅಂಥೇಳಿ ಅವ್ರ ಜೊತೆಗೆ ಧ್ವನಿಗೂಡಿಸಲು ಬಂದಂಥ ನಾವು ಇಲ್ಲಿ ಸಮ್ಮೇಳನ ಯಶಸ್ವಿಯಾಗಿ ಜರುಗುತ್ತಾ ಬಂದಿದ್ದೀವಿ. ನಾಳೆ 12ನೇ ತಾರೀಕಿಗೆ ಲೋಡಾದಲ್ಲಿ ಕೂಡ ಇದೆ. ಒಂದು ಅಂದರೆ ಲೋಡಾದಲ್ಲಿ ಎಲ್ಲ ಥರ ಜನಗಳು ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಬನ್ನಿ ನಮ್ಮಲ್ಲಿ ಮಾಡಿರಿ ಸಮ್ಮೇಳನ. ಎಲ್ಲ ರೀತಿಯ ಎಲ್ಲ ಭಾಷಿಕರು ಅಲ್ಲಿ ಒಂದಾಗಿದ್ದಾರೆ. ಇದನ್ನು ಹೆಮ್ಮೆಯಿಂದ ನಾನು ಹೇಳಲು ಬಯಸುತ್ತೇನೆ. ರುದ್ರಗಂಗಾ ಕಾಂಪ್ಲೆಕ್ಸ್ ಹುಕ್ಕೇರಿ, ನಿಮ್ಮ ವ್ಯಾಪಾರ ಉದ್ಯಮ ಪ್ರಾರಂಭಿಸಲು ಅತಿ ಕಡಿಮೆ ಬಾಡಿಗೆಯಲ್ಲಿ ಅಂಗಡಿ ಗಾಳಗಳು ಲಭ್ಯ. ಸ್ಟೇಟ್ ಬ್ಯಾಂಕ್ ಹತ್ತಿರ ಬೆಳಗಾವಿ ರಸ್ತೆ ಹುಕ್ಕೇರಿ.